ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ವ್ಲಾಗ್ಸ್. ಇವತ್ತು ನಾನು ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿರೋ ಚಿಕನ್ ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಂಗ್ರೀಡಿಯಂಟ್ಸ್ ತುಂಬಾ ಕಡಿಮೆ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೋಡಿ, ನಾನು 1/4 kg ಲಿವರ್ನ ಚಿಕನ್ದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ 1/3 ಖಾರಕ್ಕೆ ಸಣ್ಣದಾಗೆ ಉದ್ದು ಕಚ್ಚಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು, ತೆಂಗಿನಕಾಯಿ ಹಸಿದಾದ್ರೂ ಪರವಾಗಿಲ್ಲ, ಕೊಬ್ಬರಿ ಆದರೂ ಪರವಾಗಿಲ್ಲ, ಚಿಕ್ಕ ಪೀಸ್ ತೊಗೊಂಡಿದ್ದೀನಿ. ಮತ್ತು 1/8 tsp ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ವಲ್ಪ ಶುಂಠಿ, ಆಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಚ್ಚಿಟ್ಕೊಂಡಿದ್ದೀನಿ. ನೋಡಿ, 1 spoon ಧನಿಯಾ ಬೀಜ, ಮತ್ತು 1/2 spoon ಜೀರಿಗೆ, 1/5 lavanga, 1 piece ಚಕ್ಕೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟು ನಾವು ಇದನ್ನು ಹುರ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ 1 ಬಾಣಲಿ ಇಟ್ಕೊಂಡು ತೊಗೊಂಡಿರೋದೆಲ್ಲ ಧನಿಯಾ ಬೀಜ, ಜೀರಿಗೆ, ಲವಂಗ, ಚಕ್ಕೆ ಇಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಇದನ್ನು. ನೋಡಿ, ಇವಾಗ ಚೆನ್ನಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವೆಲ್ಲ ಹುರಿದಾದ್ಮೇಲೆ ತೊಳೆದಿರೋಂಥ ಚಿಕನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಲಿವರ್ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಇವಾಗ ಜ್ವರ ಗಿರ ಬಂದು ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತಲ್ವಾ, ಅಂಥವ್ರಿಗೆ ಇದು ಸೂಪರ್ ಡಿಶ್ ಇದು. ನೋಡಿ, ಇವಾಗ ಫ್ರೈ ಮಾಡಿದ್ಮೇಲೆ ನನಗೆ ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ನಾನು ನೋಡಿ 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನಾನು ಅರ್ಶಿನ ಪುಡಿ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಡ್ರೈ ಆಗಿ ಉರಿದಿದ್ದಾಗಿದೆ. ಇವಾಗ ಇದನ್ನ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಇದಕ್ಕೆ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಇದು ಸ್ವಲ್ಪ ಬೇಯೋಷ್ಟಕ್ಕೆ ನಾವು ಇವಾಗ ಇಟ್ಕೊಂಡಿರೋ ಸಾಮಗ್ರಿಗಳನ್ನೆಲ್ಲ ಒಂದ್ಸತಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ತಣ್ಣಗಾಗಿದೆ, ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ, ಆಮೇಲೆ ಚಿಕ್ಕ ಹುಳು, ತೆಂಗಿನಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಪೀಸ್ ಪೀಸ್ ಮಾಡಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇವಾಗ ಒಟ್ಟಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡ್ರೆ ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ಹುರ್ಕೊಂಡು ತಟ್ಟೆಗೆ ಹಾಕಿದ್ಮೇಲೆ ಅದೇ ಬಾಣಲಿಗೆ ನಾನು 1/4 spoon ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಸಾಕು, ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ 1 ಸಣ್ಣದಾಗಚ್ಚಿರೋ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಜೊತೆಗೆ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, 5 ನಿಮಿಷ ಚೆನ್ನಾಗಿ ಇವಾಗ ಚಿಕನ್ ಲಿವರು ಫ್ರೈ ಆಗಿದೆ ಮತ್ತು ಸ್ವಲ್ಪ ಸಾಫ್ಟಾಗಿ ಬೆಂದಿದೆ. ಇವಾಗ ನಾವು ಹುರಿದು ಪುಡಿ ಮಾಡ್ಕೊಂಡಿರೋಂಥ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀರೇನು ಹಾಕ್ಕೊಳಕ್ಕೋಗಬೇಡಿ, ಚೆನ್ನಾಗಿ ಒಂದ್ಸತಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ 2-3 ನಿಮಿಷ ಮತ್ತೆ ಇವಾಗ ನಾವು ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ. ಅವಾಗ ಸ್ವಲ್ಪ ಮಸಾಲೆ ಎಲ್ಲ ಈ ಲಿವರ್ಗೆ ಹಿಡ್ಕೊಳುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಪ್ಲೇಟ್ ತಗೊಂಡ 2-3 ನಿಮಿಷ ಆಗಿದೆ. ಮತ್ತು ಇವಾಗ ಮಸಾಲೆ ಎಲ್ಲ ಹಿಡ್ಕೊಂಡು ನೋಡಿ, ಆಯಿಲ್ ಎಲ್ಲ ಸುತ್ತ ಬಿಟ್ಕೊಂಡಿದೆ ನೋಡಿ ಎಣ್ಣೆ ಎಲ್ಲ. ಇವಾಗ ಇದನ್ನು ಆಫ್ ಮಾಡೋಕ್ಕಿಂತ ಮುಂಚೆ ಕೊನೆಯದಾಗಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಒಂದ್ಸತಿ ಇವಾಗ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾಗಿ ಚಿಕನ್ ಲಿವರ್ ಫ್ರೈ ಸೂಪರಾಗಿ ರೆಡಿಯಾಗಿದೆ. ಮತ್ತು ನೀವು ಇದು ತಿಳಿ ಸಾಂಬಾರು, ರಸಮ್ಮು, ಮತ್ತು ಬಸ್ಸಾರು ಮಾಡಿದಾಗ, ಮೊಸಬ್ ಸಾರು ಮಾಡಿದಾಗೆಲ್ಲ ಸೈಡ್ ಡಿಶ್ ಆಗಿದ್ದನ್ನ ಮಾಡ್ಕೋಬೋದು. ಅದರಲ್ಲೂ ಈ ಜ್ವರ ಬಂದಿದಾಗ ಬಾಯಿ ನಮಗೆ ಮಾತ್ರೆ ನುಂಗಿ ನುಂಗಿ ಕೆಟ್ಟೋಗ್ಬಿಟ್ಟಿರುತ್ತೆ. ಆವಾಗ ಇದು ಸ್ವಲ್ಪ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮತ್ತು ನಾಲ್ಗೆ ಕೂಡ ಹಿತವಾಗಿರುತ್ತೆ. ನೋಡಿ, ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.